ಕಡಬದ ಹೋಟೆಲ್ವೊಂದರಲ್ಲಿ ದೋಸೆ ಸ್ಪೆಷಲಿಸ್ಟ್ ಆಗಿ ಕೆಲಸ ನಿರ್ವಹಿಸುತ್ತಿದ್ದ ಮೈಸೂರು ಮೂಲದ ಯುವಕನೋರ್ವ ಕಡಬದ ಹಲವರಿಗೆ ವಂಚಿಸಿ ನಾಪತ್ತೆಯಾಗಿರುವುದು ಬೆಳಕಿಗೆ ಬಂದಿದೆ. ಕಡಬದ ಹಲವರಿಗೆ ಟೋಪಿ ಹಾಕಿ ದೋಖಾ ಬೆಸಗಿದ ವಂಚಕನನ್ನ ಮೈಸೂರಿನ ಹಾರನಹಳ್ಳಿಯ ನಿವಾಸಿ ಶರತ್ ಬಾಬು ಎಂದು ಗುರುತಿಸಲಾಗಿದೆ. ಇತ್ತೀಚೆಗೆ ಕಡಬದಲ್ಲಿ ಪ್ರಾರಂಭವಾದ ಹೋಟೆಲ್ನಲ್ಲಿ ದೋಸೆ ಮಾಡುವ ಕೆಲಸಕ್ಕೆ ಸೇರಿ 2 ತಿಂಗಳು ಆಗಸ್ಟ್ರಲ್ಲಿ ತನ್ನ ಮಾತಿನ ಮೋಡಿಯಿಂದ ಹಲವರನ್ನ ತನ್ನ ಬುಟ್ಟಿಗೆ ಹಾಕಿಕೊಂಡು ಅವರಿಂದ ನಗದು ಹಾಗೂ ಇತರ ಸೊತ್ತನ್ನ ಪಡೆದು ಸೋಮವಾರ ರಾತ್ರಿ ಬೆಳಗಾಗುವ ಒಳಗೆ ನಾಪತ್ತೆಯಾಗಿದ್ದಾನೆ. ಈ ಹಿಂದೆ ಕಾರ್ಕಳದಲ್ಲೂ ಕೆಲವರಿಗೆ ವಂಚಿಸಿ ಇತ್ತೀಚೆಗೆ ಕಡಬಕ್ಕೆ ಆಗಮಿಸಿದ್ದಾನೆ ಎನ್ನಲಾಗಿದೆ. ಕಡಬದಲ್ಲಿ ಕೂಡ ಹಣ, ಆಭರಣ, ವಾಹನ, ಎಲೆಕ್ಟ್ರಾನಿಕ್ಸ್ ವಸ್ತುಗಳೊಂದಿಗೆ ಪರಾರಿಯಾಗಿರುವ ಬಗ್ಗೆ ಕಡಬ ಠಾಣೆಯಲ್ಲಿ ದೂರು ದಾಖಲಾಗಿದೆ. ದಿವಕರ್ ಎಂ, ವಿಪೋ ನ್ಯೂಸ್, ಕಡಬ.